ವೇದಿಕೆ ಮೇಲಿರತಕ್ಕಂತ ಎಲ್ಲ ಪತ್ರಕರ್ತರೇ ಹಾಗೂ ಅಭಿಮಾನಿಗಳೇ ಮಾಧ್ಯಮದವರೇ ಮತ್ತು ನಿರ್ಮಾಪಕರಾದ ಜಾಕಿರ್ ಹುಸೇನ್ ಖಾನ್ ಅವರೇ ಮತ್ತು ಆ ಚಿತ್ರದ ನಿರ್ದೇಶಕರು ತಂಡದವರೇ ನಂತರ ನಮ್ಮ ಸಹ ಕಲಾವಿದರೇ ಹೊನ್ನವಳ್ಳಿ ಕೃಷ್ಣ ಶೈಲಶ್ರೀ ಅವರು ನಾಗೇಶ್ವರ ಅವರು ಮಂಜುಳ ಅವರು ನಿಮ್ಮೆಲ್ಲರ ಒಂದು ಪಾದಕ್ಕೆ ಈ ನಿಮ್ಮ ಉಮೇಶ ನಮಸ್ಕಾರಗಳು ದಯವಿಟ್ಟು ಅಪಾರ್ಥ ಮಾಡ್ಕೋಬೇಡಿ ಇವತ್ತು ನಮಗೆ ಬಹಳ ಒಂದು ಮನಸ್ಸು ತುಂಬಿ ಬಂದಿದೆ ಎತ್ತಣ ಮಾಮರ ಎತ್ತಣ ಕೋಗಿಲ್ ಎಂದಾಗೆ ಜಾಕಿರ್ ಹುಸೇನ್ ಯಾರು ಪಾಪ ಕಲಾವಿದರು ಯಾರು ಆದರೆ ಅವರು ಹಳೆಯ ಕನ್ನಡಿಗರ ಮೇಲೆ ಒಂದು ನೋಡಿ ಅವರು ಇನ್ನೊಂದು ಸ್ವಭಾವ ನೋಡಿ ಯಾವತ್ತಷ್ಟೇ ಅವರು ಉತ್ತರ ಕರ್ನಾಟಕ ಇರೋದು ಉತ್ತರ ಕರ್ನಾಟಕ ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡಿದ್ದೀವಿ ಅದು ಅಲ್ಲಿ ಭಾಷೆಗೆ ಯಾವುದೇ ಒಂದು ಜಾತಿಗೆ ಎಷ್ಟು ಮಹತ್ವ ಕೊಡೋದಿಲ್ಲ ಅಲ್ಲಿ ಉತ್ತರ ಕರ್ನಾಟಕದಲ್ಲಿ ಯಾವ ಮುಸ್ಲಿಮರಾಗಲಿ ಯಾವ ಕೃಷಿಯರಾಗಲಿ ಅವರು ಅವರು ಮಾತಾಡೋಷ್ಟು ಶುದ್ಧವಾಗಿ ನಾವು ಮಾತಾಡೋಕ್ಕಾಗಲ್ಲ ಅಷ್ಟು ಶುದ್ಧವಾಗಿ ಮಾತಾಡ್ತಾರೆ ಉತ್ತರ ಕರ್ನಾಟಕದವರು ಅದರ ರಾಣಿಬೆನ್ನೂರು ಅಂತಂದ್ಮೇಲೆ ಬ್ಯಾಡಿಗೆ ಮಣಸಿನಕಾಯಿ ನಾವು ಮರೆಯೋದಕ್ಕೆ ಆಗೋದಿಲ್ಲ ಅವರೆಲ್ಲ ಒಂದು ಅದು ದುಬೈನಲ್ಲಿ ಕೆಲಸ ಎತ್ಕೊಂಡು ಒಂದು ಕನ್ನಡ ಮೇಲೆ ಒಂದು ನಮ್ಗೆ ಎಷ್ಟೋ ಜನ ಇದ್ದಾರೆ ಪಾಪ ಇದಾರೆ ಕನ್ನಡಿಗರು ನಮ್ಮ ಬೇರೆ ಒಂದು ಕನ್ನಡಿಗರು ಇದೆ ಕೆಲಸ ಮಾಡ್ತಾರೆ ಏನ್ ಮಾಡ್ತಾರೆ ಆದ್ರೆ ಕನ್ನಡದ ಬಗ್ಗೆ ಒಂದು ಕಾಳಜಿ ಇರಲ್ಲ ಆದ್ರೆ ಅವರು ದುಬೈನಲ್ಲಿ ಇದ್ದುಕೊಂಡು ಒಂದು ಕನ್ನಡದ ಮೇಲೆ ಕಾಳಜಿ ಇಟ್ಟುಕೊಂಡು ಬೆಂಗಳೂರು 69 ತೆಗೆದಿದ್ದಾರೆ ಅವರ ಒಂದು ದೊಡ್ಡತನ ಒಂದು ಹಿರಿಯತನ ಮೆಚ್ಚಬೇಕಂತೆ ಯಾಕೆಂತಂದ್ರೆ ಇವತ್ತು ನಮ್ಮ ಕನ್ನಡ ಚಿತ್ರಗಳು ಸಾವಿರಾರು ಬರ್ತಾ ಇದೆ ಎಷ್ಟೋ ಬರ್ತಾ ಇದೆ ಅದರಲ್ಲಿ ಹೊಸ ಹೊಸ ಕಲಾವಿದರುಗಳು ಮಿಂಚುತ್ತಾ ಇದ್ದಾರೆ ಇವರ ಒಂದು ಪ್ರತಿಭೆಗಳು ಸಹಿತ ಒಳ್ಳೊಳ್ಳೆ ಪ್ರತಿಭೆ ಒಳ್ಳೆ ಕಲಾವಿದರಿದ್ದಾರೆ ನಾಯಕಿ ಆಗ್ಲಿ ನಾಯಕ ಆಗ್ಲಿ ಎಲ್ಲರೂ ಸಹ ಒಳ್ಳೆ ಪ್ರತಿಭಾವಂತರಿದ್ದಾರೆ ಇವರ ಚಿತ್ರ ಬಿಡುಗಡೆ ಆಗತ್ತಿದ್ದೇನು ನೀವೆಲ್ಲರೂ ಅಭಿಮಾನದಿಂದ ಆಶೀರ್ವಾದ ಮಾಡಿ ಆ ಕನ್ನಡ ಚಿತ್ರ ಪ್ರೋತ್ಸಾಹಿಸಬೇಕು ಮುಖ್ಯವಾಗಿ ನಾವು ಕನ್ನಡ ಆ ಕನ್ನಡ ಚಿತ್ರ ಯಾರೇ ತೆಗೀಲಿ ಹೇಗೆ ಇರಲಿ ಆ ಕನ್ನಡ ಚಿತ್ರವನ್ನು ನಾವು ಒಂದು ಶ್ಲಾಘನೆ ಮಾಡಿ ಅದಕ್ಕೆ ಪ್ರೋತ್ಸಾಹ ಕೊಡದೆ ನಮ್ಮೆಲ್ಲರ ಕನ್ನಡಿಗರ ಕರ್ತವ್ಯ ಆದ್ದರಿಂದ ನಮ್ಮ ಪತ್ರಕರ್ತರು ನಮ್ಮ ಮಾಧ್ಯಮದವರು ಅದರ ಬಗ್ಗೆ ವಿಶೇಷ ಕಾಳಜಿಯನ್ನು ಕೊಟ್ಟು ಈ ಚಿತ್ರಕ್ಕೆ ಸಾಕಷ್ಟು ಪ್ರೋತ್ಸಾಹ ಕೊಡಲಿಂತ ನಾನು ಕೇಳ್ತೀನಿ ನಮ್ಮ ಎಲ್ಲ ಕಲಾವಿದರ ಹಾರೈಕೆ ಈ ಚಿತ್ರತಂಡದವರ ಮೇಲೆ ಇರಲಿ ಆ ಭಗವಂತ ನೂರಾರು ವರ್ಷ ಅವ್ರನ್ನ ಚೆನ್ನಾಗಿರಲಿ ಮತ್ತೆ ಮತ್ತೆ ಒಂದು ಒಳ್ಳೊಳ್ಳೆ ಹೊಸ ಚಿತ್ರಗಳನ್ನು ಮಾಡುವ ಒಂದು ಒಂದು ಅವರ ಶಕ್ತಿ ಕೊಡಲಿ ಭಗವಂತ ಅವ್ರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಿದ್ದೀನಿ ಜೈ ಕರ್ನಾಟಕ ಮಾತೇ